ಶ್ರೀರಾಮ ಸಮರ್ಥ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇದೇಹಾಪರಿ ತಾಲವೂನೀ ಪ್ರಪಂಚ ಮುಮುಕ್ಷೂ ಜನಾಲಾಗಿ ಅಧ್ಯಾತ್ಮಚರ್ಚ ಕರೋನಿ ಬಹುಲೋಕಜೇ ಮೇಳವೀತಿ. ನಮಸ್ಕಾರ ತ್ಯಾ ಬ್ರಹ್ಮ ಚೈತನ್ಯಮೂರ್ತಿ ಅಲಂಕಾಪುರಿ ಪುಣ್ಯಭೂಮಿ ಪವಿತ್ರ ತಿಥೇ ನಾಂದತೋ ಜ್ಞಾನ ರಾಜಾ ಸುಪಾತ್ರ ತಯಾ ಆಠವೀತಾ ಮಹಾಪುಣ್ಯರಾಶಿ. ನಮಸ್ಕಾರ ಮಾಧಾ ಸದ್ಗುರು ಶ್ರೀ ಜ್ಞಾನೇಶ್ವರಾಶಿ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಜೈ ಜೈ ರಾಮಕೃಷ್ಣ ಹರಿ. ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 10 ವಿಭೂತಿಯೋಗ ಸಂಪುಟ 10. ಅತಾಯಿಯೇ ಸೃಷ್ಟಿಚೇ ಪಾಲಕ ತಯಾ ಆಧೀನ ವರ್ತತಿ ಲೋಕ ಹೇ ಅಚರಾ ಭಾವಾಣಿಕ ಸಾಂಗೇನ ತುಜ. ಈ ಸೃಷ್ಟಿಯ ಯಾವ ಪಾಲಕರಿಗೆ ಜನರು ವರ್ತಿಸುವುದು ಆಧೀನರಾಗೆ, ಆ ಪಾಲಕರ 11 ಭಾವಗಳನ್ನು ನಿನಗೆ ಹೇಳುವೆ ನೀಗ. ಈಗ ಈ ಸೃಷ್ಟಿಯ ಯಾವ ಪಾಲಕರಿಗೆ ಅಂದರೆ ಪಾಲನೆ ಮಾಡುವವರಿಗೆ ಜನರು ಅಧೀನರಾಗಿ ವರ್ತಿಸುವರು, ಅಂಥ 11 ಪಾಲಕರ ಭಾವಗಳನ್ನು ಅಂದರೆ ವಿಭೂತಿಗಳನ್ನು ನಿನಗೆ ಹೇಳುವೆನು. ಮಹರ್ಷಯ ಸಪ್ತಪೂರ್ವೇ ಚತ್ವಾರೋ ಮನವಸ್ತಥ ಮದ್ಭಾವ ಮಾನಸ ಜಾತ ಈಶಾಂ ಲೋಕ ಇಮಾ ಪ್ರಜಾ. ಪ್ರಾಚೀನ ಕಶ್ಯಪಾದಿಯರು ಮಹರ್ಷಿಗಳು, ಅದೇ ರೀತಿಯಾಗಿ 4 ಸ್ವಯಂಭುವಾದಿ ಮನುಗಳು, ಈ ಎಲ್ಲ ಭಾವಗಳು ನನ್ನ ಮನಸ್ಸಿನಿಂದಲೇ ಉತ್ಪನ್ನವಾಗಿರುತ್ತವೆ. ಈ ಎಲ್ಲ ಪ್ರಜೆಯು ಇವರದೇ ಸೃಷ್ಟಿಯಾಗಿರುತ್ತದೆ. ತರಿ ಆಧವಾಂಸಿ ಗುಣಿ ವೃದ್ಧ ಜೇ ಮಹರ್ಷಿ ಮಾಜಿ ಪ್ರಬುದ್ಧ ಕಶ್ಯಪಾದಿ ಪ್ರಸಿದ್ಧ ಸಪ್ತ ಋಷಿ. ಅದರಂತೆಯೆಲ್ಲ ಸದ್ಗುಣಗಳಲ್ಲಿ ವೃದ್ಧರು ಆಗಿರುವರು ಮಹರ್ಷಿಗಳಲ್ಲಿ ಪ್ರಬುದ್ಧರು ಕಶ್ಯಪಾದಿಗಳು ಪ್ರಸಿದ್ಧರು 7 ಋಷಿಗಳು. ಎಲ್ಲ ಸದ್ಗುಣ ಸಂಪನ್ನ ಋಷಿಗಳಲ್ಲಿ ವೃದ್ಧರು, ಅದೇ ರೀತಿ ಎಲ್ಲ ಮಹರ್ಷಿಗಳಲ್ಲಿ ಪ್ರಬುದ್ಧರು ಅಂದರೆ ಪ್ರತಿಭಾವಂತರಾದ ಕಶ್ಯಪಾದಿ ಪ್ರಸಿದ್ಧ ಸಪ್ತ ಋಷಿಗಳು. ಆಣಿ ಕಹಿ ಸಾಂಗಿದ ತೀಲ ಜೇ 14 ಆತೀಲ ಸ್ವಯಂಭೂ ಮುಖ್ಯ ಮುದ್ದಲ ಚಾರಿ ಮನು. ಹಾಗೂ ಹೇಳಲಾಗುವುದು ಉಳಿದವರುಗಳನ್ನು 14 ಮನುಗಳಲ್ಲಿ ಮುಖ್ಯವಾದವರನ್ನು ಪ್ರಮುಖ ಹಾಗೂ ಜ್ಯೇಷ್ಠ ಸ್ವಯಂಭುವ ಮನು ಮುಂತಾದ 4. ಅಷ್ಟೇ ಅಲ್ಲದೆ ಉಳಿದವರ ಹೆಸರುಗಳನ್ನೂ ಹೇಳುತ್ತೇನೆ. ಆದರೆ ಈ 14 ಮನುಗಳಲ್ಲಿ ಮುಖ್ಯವಾದವರನ್ನು ಹೇಳುವೆ. ಅದೇ ರೀತಿ ಎಲ್ಲರಲ್ಲಿ ಪ್ರಮುಖರಾದ ಜ್ಯೇಷ್ಠರಾದ ಸ್ವಯಂಭುವ ಮುಂತಾದ 4 ಮುಖ್ಯವಾಗಿರುವರು. ಐಸೇಹೇ ಅಚರ ಮಾಧಾ ಮನಿ ದಾಹಾಲೇ ಧನುರ್ಧರ ಸೃಷ್ಟಿಕೆಯ ವ್ಯಾಪಾರ ಲಾಗೋನ್ಯ. ಹೀಗೆ 7 ಋಷಿ, 4 ಮನು, 11 ನನ್ನ ಮನಸ್ಸಿನಿಂದಾಗಿರುವರು ಸೃಷ್ಟಿಯ ವ್ಯವಹಾರವನ್ನಾದರೂ ನಡೆಸುವುದಕ್ಕಾಗಿ, ಸೃಷ್ಟಿಯ ವ್ಯವಹಾರವನ್ನು ನಡೆಸುವುದಕ್ಕಾಗಿ 7 ಋಷಿಗಳು ಹಾಗೂ 4 ಮನುಗಳು, ಈ ರೀತಿಯಾಗಿ ಈ 11 ಜನರು ನನ್ನ ಮನಸ್ಸಿನಿಂದಲೇ ಉತ್ಪನ್ನರಾಗಿರುವರು. ಜೈ ಲೋಕಾಚಿಯೇ ವ್ಯವಸ್ಥಾನ ಪದೇ ಜೈ ಯಾ ತ್ರಿಭುವನಾಚೇ ಕಾಹೀನ ಮಾಂಡೇ ತೈ ಮಹಾಭೂತಾಂಚೇ ದಳವಾಡೇ ಅತುಂಬಿತ ಅಸೇ. ಲೋಕಗಳ ವ್ಯವಸ್ಥೆ ಇಲ್ಲದಿರುವಾಗ, ತ್ರಿಭುವನಗಳಿನ್ನೂ ಆಗಿರದಿದ್ದಾಗ, ಮಹಾಭೂತಗಳ ನಿರ್ಮಾಣವಿನ್ನೂ ಆಗಿರಲಿಲ್ಲ. ಈ 11 ವಿಭೂತಿಗಳು ಉತ್ಪನ್ನವಾಗುವ ಮೊದಲು ಆಗ ಇನ್ನೂ ಲೋಕಗಳ ವ್ಯವಸ್ಥೆ ಇರಲಿಲ್ಲ, ಆಗ ತ್ರಿಭುವನಗಳು ಇನ್ನೂ ಆಗಿರಲಿಲ್ಲ, ಮಹಾಭೂತಗಳ ನಿರ್ಮಾಣವೂ ಕೂಡ ಇನ್ನೂ ಆಗಿರಲಿಲ್ಲ.
ಜೈತಿದೆ ದಾಹಾಲೆ ಇಹಿ ಲೋಕಪಾಲ ಕೇಲೆ ಅಧ್ಯಕ್ಷರ ಚೂನಿ ಠೇವಿಲೆ ಇಹಿ ಜನ. ಆಗಲೇ ಇವರು ಉತ್ಪನ್ನರಾಗಿದ್ದರು, ಇವರೇ ಲೋಕ ನಿರ್ಮಿಸಿದರು, ಅವುಗಳಲ್ಲಿ ಅಧ್ಯಕ್ಷರನ್ನು ನಿಯಮಿಸಿದರು. ಇದೇ ಜನರು ಅದೇ ಕಾಲದಲ್ಲಿ ಈ 11 ಜನರು ಉತ್ಪನ್ನರಾಗಿದ್ದರು. ಇವರೇ ಎಲ್ಲ ಲೋಕಗಳನ್ನು ನಿರ್ಮಿಸಿದರು. ಆ ಎಲ್ಲ ಲೋಕಗಳಲ್ಲಿ ಅಧ್ಯಕ್ಷರನ್ನು ಅಂದರೆ ಲೋಕಪಾಲಕರನ್ನು ನಿರ್ಮಿಸಿ ಇವರೇ ಅವರಿಗೆ ಆ ಲೋಕಗಳನ್ನು ನೋಡಿಕೊಳ್ಳುವ ಅಧಿಕಾರ ಕೊಟ್ಟರು. ಮನೋನಿ ಅಕರಾಹೇ ರಾಜ ಮದಯೇರ ಲೋಕ ಯಾತಿಯ ಪ್ರಜಾ ಐಸಾಹ ವಿಶ್ವ ವಿಸ್ತಾರು ಮಾಧ ಓಳಖತು. ಆದ್ದರಿಂದ ಈ 11 ಜನ ರಾಜರಾದರೂ, ಉಳಿದವರೆಲ್ಲ ಪ್ರಜೆಗಳಾದರೂ, ಈ ಎಲ್ಲ ವಿಶ್ವದ ವಿಸ್ತಾರವಾದರೂ ನನ್ನದೇ ಇರುವುದು. ಈ ರೀತಿಯಾಗಿ ಈ 11 ಜನ ರಾಜರಾದರು, ಉಳಿದವರೆಲ್ಲ ಪ್ರಜೆಗಳಾದರು, ಹೀಗಿದ್ದರೂ ಈ ಎಲ್ಲ ವಿಶ್ವದ ವಿಸ್ತಾರ ಮುಖ್ಯತಃ ನನ್ನದೇ ಇರುವುದು. ಪಾಹೇಪ ಆರಂಭಿ ಬೀಜ ಏಕಲೆ ಮಗ ತೇಜಿ ವಿರೂಢಲಿಯ ಬುಡ ದಾಹಾಲೆ ಬುಡಿ ಕೋಂಭ ನಿಘಾಲೆ ಖಾಂಧಿ ಆಚೆ. ಪ್ರಾರಂಭದಲ್ಲಿ ಒಂದೇ ಬೀಜವಿರುವುದು, ಅದೇ ಅಂಕುರ ಒಡೆದು ಬೊಡ್ಡೆಯಾಗುವುದು, ಬೊಡ್ಡೆಯಲ್ಲಿ ಅಂಕುರ ಒಡೆದು ಶಾಖೆಗಳಾಗುವು. ಸಾಮಾನ್ಯವಾಗಿ ಪ್ರಾರಂಭದಲ್ಲಿ ಬೀಜ ಒಂದೇ ಇರುತ್ತದೆ, ಅದಕ್ಕೆ ಅಂಕುರ ಒಡೆದು ಗಿಡದ ಬೊಡ್ಡೆ ಆಗುತ್ತದೆ, ಆ ಬೊಡ್ಡೆಗೆ ಅಂಕುರ ಒಡೆದು ದೊಡ್ಡ ದೊಡ್ಡ ಶಾಖೆಗಳಾಗುತ್ತವೆ. ಖಾಂಧಿಯ ಪಾಸೂನಿ ಅನೇಕ ಪಸರಲಿಯ ಶಾಖೋಪಶಾಖ ಶಾಖಾಸ್ತವ ದೇಖ ಪಲ್ಲವ ಪಾನೆ. ಶಾಖೆಗಳಿಂದ ಹುಟ್ಟಿದಂಥವು ಅನೇಕ ಟೊಂಗೆಗಳಾಗುವವು, ಟೊಂಗೆಗಳಲ್ಲಿ ಚಿಗುರು ಎಲೆಗಳಾಗುವವು ಬಹುಸಂಖ್ಯೆಯಲ್ಲಿ. ಆ ಶಾಖೆಗಳಿಗೆ ಅಂಕುರ ಒಡೆದು ಅನೇಕ ಟೊಂಗೆಗಳಾಗುತ್ತವೆ, ಆ ಟೊಂಗೆಗಳಲ್ಲಿ ಬಹಳ ಸಂಖ್ಯೆಯಲ್ಲಿ ಚಿಗುರುಗಳಾಗುವವು. ಪಲ್ಲವಿ ಫೂಲ ಫಲ ಏವಂ ವೃಕ್ಷತ್ವ ದಾಹಾಲೆ ಸಕಳ ಹೇ ನಿರ್ಧಾರಿತ ಕೇವಲ ಬೀದಚಿತೆ ಚಿಗುರು ಎಲೆ ಪುಷ್ಪ ಫಲ. ಹೀಗೆ ವೃಕ್ಷವಾಗಿರುವುದು ಸಕಲ, ಅದನ್ನು ಕುರಿತು ವಿಚಾರ ಮಾಡಲಾಗಿ ಕೇವಲ ಬೀದದ್ದೇ ವಿಸ್ತಾರವಾಗಿರುವುದು. ಈ ರೀತಿಯಾಗಿ ಬೊಡ್ಡೆ ಶಾಖೆ ತೊಂಗೆ ಚಿಗುರು ಎಲೆ ಮೊಗ್ಗೆ ಹೂ ಹಣ್ಣುಗಳಾಗಿ ಸಂಪೂರ್ಣ ವೃಕ್ಷ ನಿರ್ಮಾಣವಾಗುತ್ತದೆ. ಆದರೆ ಆ ವೃಕ್ಷವನ್ನು ಕುರಿತು ವಿಚಾರ ಮಾಡಿದರೆ ಆ ವೃಕ್ಷವೆಲ್ಲವೂ ಬೀಜದ್ದೇ ವಿಸ್ತಾರವಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಶ್ರೀ ಜ್ಞಾನೇಶ್ವರ ಮಹಾರಾಜ ಕೀ ಜೈ. ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ. ಜಯ ಜಯ ರಘುವೀರ ಸಮರ್ಥ. Mm-hmm.